ಅಂತ ನಾವು ಫ್ಯಾನ್ ಅಂತಲ್ಲ ಅವರ ಒಂದು ಒಳ್ಳೆ ಕೆಲಸ ನೋಡಿ ಈ ಸಿನಿಮಾ ನೋಡ್ತಾ ಇದೀವಿ ಯಾವಾಗಲೂ ಒಬ್ಬ ವ್ಯಕ್ತಿನ ನೋಡಿ ಬರ್ತಾರೆ ಅಂದ್ರೆ ಜನ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿರಬಹುದು ಅಂತ ಇಲ್ಲಿ ನೀವು ತಿಳ್ಕೊಬಹುದು ಯಾವಾಗಲೂ ನಮ್ಮ ಹತ್ರ ಪ್ರಾಪರ್ಟಿ ಇದೆ ಅಂತ ಅವರು ಯಾವತ್ತೂ ಯಾರತ್ರನೋ ಒಂದು ಅವರ ವ್ಯಕ್ತಿತ್ವನ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಫಿಲಂ ಮಾಡೋದೊಂದೇ ಅಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಬರೀ ಎಲ್ಲ ಕೆಲಸದಲ್ಲೂ ನಾವು ಇದನ್ನು ತೋರಿಸ್ಬೋದು ಅಂತ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ಹೀಗೆ ನಾವು ಎಲ್ಲ ಕಡೆಗೂ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಬರೀ ಸಿನಿಮಾದ ಮೂಲಕ ಅಲ್ಲ ಬೇರೆ ಕೆಲಸಗಳಿಂದನೂ ನಾವು ಒಳ್ಳೆ ಹೆಸರು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಅವ್ರ ಥರ ಇನ್ನು ಮುಂದೆ ಒಳ್ಳೆ ವ್ಯಕ್ತಿಗಳು ಬರಲಿ ಅಂತ ನಾವು ಕೇಳ್ಕೊತೀವಿ ಅವರಲ್ಲಿ ಬೇರೆ ದೊಡ್ಡ ದೊಡ್ಡ ಅವರ ಸಿಂಪ್ಲಿಸಿಟಿ ಗೌರವ ಕೊಡೋದು ದೊಡ್ಡವ್ರಿಗೆ ಇದನ್ನೆಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಎಷ್ಟೇ ದುಡ್ಡು ಮಾಡಲಿ ನಾವು ಹೇಗೆ ಇರಲಿ ದೊಡ್ಡವ್ರ ಹತ್ರ ನಾವು ಮರ್ಯಾದೆಯಿಂದ ಇರಬೇಕು ಅನ್ನೋದನ್ನು ಇವ್ರ ಹತ್ರ ನೋಡಿ ಕಲಿಬೇಕು ಇವರು ದೊಡ್ಡ ನಟ ಅನ್ನೋ ಮಗ ಅನ್ನೋದನ್ನು ಯಾವತ್ತ ತೋರಿಸ್ಲಿಲ್ಲ ಅದಕ್ಕೆ ನಮ್ಗೆ ಅವ್ರಿಗೆ ಒಂದು ಗುಣ ನಮಗೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಅಲ್ಲ ಅಲ್ಲ ನಾನು ಪ್ರಾಬ್ಲಿ ಅಪ್ಪ ಅವ್ರದ್ದು ಎಲ್ಲ ಸಿನಿಮಾನು ನೋಡಿದ್ದೀನಿ ಯುವರತ್ನ ಒಂದು ನೋಡಿಲ್ಲ ಮತ್ತೆ ಇವಾಗ ಜೇಮ್ಸ್ ನೋಡಿಲ್ಲ ಇದು ನೋಡಬೇಕು ಹೇಗಿರುತ್ತೆ ಅಂತ ಅಪ್ಪು ಬರೀ ಒಬ್ಬ ಮನುಷ್ಯ ಅಲ್ಲ ಆ ಮನುಷ್ಯ ಒಂದು ಇನ್ಸ್ಟಿಟ್ಯೂಷನ್ ಆತ ಒಂದು ಸಂಸ್ಥೆ ಆತ ಮಾಡಿರೋ ಕೆಲಸಗಳು ಕೆಲವು ಎಷ್ಟೋ ಸಂಸ್ಥೆಗಳೇ ಮಾಡಲಿಕ್ಕಾಗಲ್ಲ ಹಾಂ ದೇವರ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಒಳ್ಳೆಯದಾಗಲಿ ಅಪ್ಪುನಲ್ಲ ಯಾವ ಗುಣ ಇಷ್ಟ ಇಲ್ಲ ಅಂತ ಕೇಳಿ ಒಳ್ಳೆ ಮನುಷ್ಯ ನಮ್ಗೆ ಗೊತ್ತಿದ್ದ ಪ್ರಕಾರ ಒಳ್ಳೆ ಮನುಷ್ಯ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಈಗಲೂ ಅವ್ರ ಸಮಾಧಿಗೆ ಜನ ಹೋಗ್ತಿರೋದನ್ನ ನೋಡಿದೆ ಅದೇ ಅವರು ಮಾಡಿರೋ ಕೆಲಸಕ್ಕೆ ಒಂದು ನಿದರ್ಶನ ಸರ್ ನನ್ನ ಹೆಸರು ಅರುಣ್ ಅಂತ ಅಪ್ಪು ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೋದು ಜೊತೆಗಿರೋದ ಜೀವ ಎಂದಿಗೂ ಜೀವ ಅಂತ ಅವ್ರು ಸದಾ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಥ್ಯಾಂಕ್ ಯು ಮಹಾಲಕ್ಷ್ಮಿ ಸರ್ ಅವ್ರ ನಗು ಅದು ಏನು ಮರೆತರೂ ಅವ್ರ ನಗು ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸಚಿನ್ ಅಂತ ನಾವು ಬಾಲ್ಕೋಟ್ ಡಿಸ್ಟಿಕ್ಕು ಇಲ್ಲಿ ಇದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಪ್ಪನ ಅಪ್ಪು ಸರ್ನ ನಾವು 1ನೇ ಕ್ಲಾಸು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನೋಡ್ತಾ ಇದ್ದೀವಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅಪ್ಪು ಫಿಲ್ಮ್ ಬಂದಿತ್ತು ಅವಾಗ ತಂದೆ ತಾಯಿ ನಮ್ಗೆ ಕರ್ಕೊಂಡೋಗಿದ್ರು ಅವಾಗೇನು ಸ್ಟಂಟು ಮತ್ತು ಅವರು ಡ್ಯಾನ್ಸು ಎಲ್ಲ ನೋಡಿಬಿಟ್ಟು ಫುಲ್ ಕ್ರೇಜ್ ಆಗಿ ಅವತ್ತಿಂದನೂ ನಾವು ಅವ್ರ ಫ್ಯಾನೇ ಅಂದರೆ ಹುಟ್ಟಿದಾಗಿಂದನೂ ಅವ್ರನ್ನ ನೋಡ್ಕೊತ ಬೆಳ್ಕೊಂಡು ಬಂದಿದ್ದೀವಿ ಸೊ ಇದು ಅವ್ರ ಕಡೆ ಫಿಲ್ಮ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಫಿಲ್ಮ್ ಅವ್ರ ಜೊತೆಗಿಲ್ಲ ಅನ್ನೋದೊಂದೇ ಬೇಜಾರು ಬಟ್ ಅದೊಂದು ಬೇಜಾರೊಂದು ಬಿಟ್ಟರೆ ಏನಿಲ್ಲ ನೋಡ್ತಾ ಇದ್ವಿ ಖುಷಿ ಪಡ್ತೀವಿ ಅವ್ರ ಫಿಲ್ಮ್ಗಳನ್ನು ಅಪ್ಪು ಸರ್ ಅಂದರೆ ಗುಣ ಅಂದರೆ ಅವರು ಸಿಂಪ್ಲಿಸಿಟಿ ನಾವೀಗ ಹೋದ ತಕ್ಷಣ ಜೊತೆ ನಿಂತ್ಕೊಂಡ್ಬಿಟ್ರೆ ಹಂಗೆ ಕರ್ಕೊಂಡ್ಬಿಡ್ತಾರೆ ಹೆಗಲ್ ಮೇಲೆ ಕೈ ಹಾಕೊಂಡ್ಬಿಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಮತ್ತೆ ಅಮ್ಮ ಅವ್ರ ಮನೆ ಹತ್ರನೂ ಸಲ ಹೋಗಿದ್ವಿ ಅವರು ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿದ್ರು ಮನೇಲಿ ಒಂದು ಸ್ವಲ್ಪ ಊಟಕ್ಕೆ ಅದು ಅರೇಂಜ್ ಮಾಡಿಸಿದ್ರು ಆದರೂ ನಾವು ಬೇಡ ಅಂದ್ರೂ ಅವರು ಹಂಗೆ ಕಳಿಸ್ತಿರಲಿಲ್ಲ ತುಂಬ ಖುಷಿಯಾಯಿತು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ